ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 11 ಪೇಜ್ ನಂಬರ್ 163 ಪಾಪ ವಿಮೋಚನೆಯ ಪವಿತ್ರಾತ್ಮ. ಕಲ್ಪಿಸಿಕೊಂಡ ಅಪೇಕ್ಷಣೆಗಳನ್ನು ಪರಿಗಣಿಸಲಾಗುತ್ತದೆ. ಸತ್ಯವೇದವು ಕಾಮನ್ ವರ್ಷನ್ ಮತ್ತು ರಿವೈಸ್ಡ್ ವರ್ಷನ್ ಇವೆರಡೂ ತ್ರೈಕತ್ವವಾದಿಗಳಿಂದ ಭಾಷಾಂತರಗೊಂಡುವುದರ ಪರಿಣಾಮವಾಗಿ ಅನೇಕ ಪರಿಚ್ಛೇದಗಳು ಪಕ್ಷಪಾತದಿಂದೊಳಗೊಂಡಿದ್ದು ತಿರುವು ಪಡಕೊಂಡಿವೆ. ಇವು ಸಹಜವಾಗಿ ನಾವೀಗ ಚರ್ಚಿಸುತ್ತಿರುವ ಪ್ರಸ್ತಾಪದ ಬಗ್ಗೆ ಪರಿಶುದ್ಧ ಗ್ರಂಥದ ದೃಷ್ಟಿಕೋನದಲ್ಲಿಯೂ ಮತ್ತು ಸಮಂಜಸವಾದ ದೃಷ್ಟಿಕೋನದಲ್ಲಿಯೂ ನಾವು ಕಂಡಿರುವಂತೆ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡುವುಗಳಾಗಿವೆ. ತಂದೆಯ ಮತ್ತು ಮಗನ ಪವಿತ್ರಾತ್ಮವು ದೇವಜನರಿಗೆ ಪಾಪಕ್ಕೆ ಪ್ರಾಯಶ್ಚಿತ್ತ ಆತ್ಮವೆನಿಸುತ್ತವೆ ಎಂಬುದು. ಆದುದರಿಂದ ನಾವೀಗ ವಿವಿಧ ಪರಿಶುದ್ಧ ಗ್ರಂಥಗಳನ್ನು ತೆಗೆದುಕೊಳ್ಳುತ್ತೇವೆ. ನಾವು ಆಲೋಚಿಸುವುಗಳೆಲ್ಲವೂ ಅನೇಕರಲ್ಲಿ ಗಲ್ಲಿಬಿಲಿಯನ್ನುಂಟು ಮಾಡುವುಗಳಾಗಿವೆ. ನಮ್ಮ ಹೃದಯಗಳು ಕರ್ತನ ವಾಕ್ಯಗಳಿಗೆ ಸಂಪೂರ್ಣವಾಗಿ ನಿಷ್ಠೆಯಿಂದಿರುವಾಗ ಮತ್ತು ಸತ್ಯದ ಆತ್ಮನಿಂದ ನಡೆಸಲು ಆಕಾಂಕ್ಷೆ ಹೊಂದಿರುವಾಗ ನಾವು ಇವುಗಳನ್ನು ಒಟ್ಟಾರೆಯಾಗಿ ಪರೀಕ್ಷಿಸೋಣ. ನಂತರದಲ್ಲಿ ನಾವು ಈ ಪ್ರಸ್ತಾಪದ ಇನ್ನಿತರ ಮಜಲುಗಳಿಗೆ ಹೋಗುವವರಾಗಿದ್ದೇವೆ, ಯಾಕೆಂದರೆ ಅವುಗಳನ್ನು ನಾವೀಗ ಭಾವಿಸಿದ ವಿರುದ್ಧ ಹೇಳಿಕೆಗಳನ್ನು ತೊಡೆದು ಹಾಕುವವರೆಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಮೊದಲನೇ ಥೆಸಲೋನಿಕ 5:19 ನಂದಿಸು ಎಂಬ ಪದವು ಆರಿಸುವುದನ್ನು ಸೂಚಿಸುತ್ತದೆ. ನಾವು ಬೆಂಕಿಯನ್ನು ಅಥವಾ ದೀಪವನ್ನು ಆರಿಸುವಂತೆ ಗ್ರೀಕ್ ಪದವನ್ನು ಇಲ್ಲಿ ಕ್ವಿಂಚ್ ಎಂಬುದಾಗಿ ತುರ್ಜುಮಯಗೊಳಿಸಲಾಗಿದೆ. ಇದು ಹೊಸ ಒಡಂಬಡಿಕೆಯಲ್ಲಿ 8 ಸಾರಿ ಕಾಣಿಸಿಕೊಳ್ಳುತ್ತದೆ. ಪ್ರತಿಯೊಂದು ಇತರ ಸಂದರ್ಭಗಳಲ್ಲಿ ಇದು ಬೆಂಕಿ ಅಥವಾ ದೀಪವನ್ನು ಆರಿಸುವುದರ ಬಗ್ಗೆ ಸೂಚಿಸುತ್ತದೆ. ಈ ಆಲೋಚನೆಯನ್ನು ನಮ್ಮಲ್ಲಿ ಇಟ್ಟುಕೊಂಡವರಾಗಿ ನಾವು ಪವಿತ್ರಾತ್ಮ ಅಥವಾ ದೇವರ ಮನಸ್ಸನ್ನು ಹೊಂದಿರುವ ಕಾರಣ ಅವು ನಮ್ಮನ್ನು ಬೆಳಗಿಸುವುದಾಗಿದ್ದು ನಮ್ಮನ್ನು ಈ ಲೋಕದ ಬೆಳಕು ಎಂಬುದಾಗಿ ಕರೆಯುತ್ತಾರೆಂಬುದನ್ನು ನೆನಪಿಸಿಕೊಳ್ಳೋಣ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಮತ್ತಾಯ 5:14. ಈ ರೀತಿಯಲ್ಲಿ ನಾವು ಈ ಲೋಕದ ಆತ್ಮನ ಮೂಲಕ ಅಹಿಕತೆಯಿಂದ ಭ್ರಷ್ಟಗೊಳ್ಳುವುದಾದರೆ ಅದರ ಪರಿಣಾಮವಾಗಿ ನಮ್ಮಲ್ಲಿರುವ ಪವಿತ್ರವಾದ ಮನಸ್ಸನ್ನು ಅಥವಾ ದೇವರಾತ್ಮದ ಬೆಳಕನ್ನು ಅಥವಾ ಇತರರ ಮೇಲೆ ಬೆಳಗದಂತೆ ನಂದಿಸಿದಾಗ ಆಗುತ್ತದೆ ಎಂದು ಅಪೊಸ್ತಲನು ಇಲ್ಲಿ ಅರ್ಥೈಸುತ್ತಾನೆ. ನಿನ್ನೊಳಗಿರುವ ಬೆಳಕಿ ಕತ್ತಲಾದರೆ ಆ ಕತ್ತಲು ಇನ್ನಷ್ಟೇ ಬೇಕು. ಮತ್ತಾಯ 6:23 ಎಂಬ ನಮ್ಮ ಕರ್ತನ ಮಾತುಗಳೊಂದಿಗೆ ಇದು ಸಾಮರಸ್ಯದಿಂದಿದೆ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದಿರಲ್ಲ. ಎಫೆಸದವರಿಗೆ 4:30. ಮುದ್ರಿಸುವುದು ಅಂದರೆ ಗುರುತು ಮಾಡುವುದು ಅಥವಾ ವಿಶ್ಲೇಷಿಸುವುದನ್ನು ಸೂಚಿಸುತ್ತದೆ. ಈ ಲೋಕದ ಮಕ್ಕಳನ್ನು ಕೆಲವೊಂದು ಲಕ್ಷಣಗಳಿಂದ ಮತ್ತು ದೇವರ ಮಕ್ಕಳಾದ ನೂತನ ಸೃಷ್ಟಿಗಳನ್ನು ಮತ್ತೊಂದು ಗುರುತಿನಿಂದ ಗುಣಲಕ್ಷಣಗಳಿಂದ ಪ್ರತ್ಯೇಕಿಸಬಹುದಾಗಿದೆ. ಒಂದು ವರ್ಗದ ಗುರುತು ಈ ಲೋಕದ ಸ್ಫೂರ್ತಿಯೇ ಆಗಿದ್ದು ಮನಸ್ಸು, ಪ್ರವೃತ್ತಿ, ಚಿತ್ತ. ಮತ್ತೊಂದು ವರ್ಗದಲ್ಲಿ ಮುದ್ರೆ ಅಥವಾ ಪವಿತ್ರಾತ್ಮನ ಗುರುತು ಮನಸ್ಸು, ಪ್ರವೃತ್ತಿ, ಚಿತ್ತ. ದೇವರೆಂದೊಳಗೊಂಡಿದ್ದು ದೇವರಿಗೆ ನಿಜವಾದ ಪ್ರತಿಷ್ಠೆ ಮಾಡಿಕೊಂಡ ಕ್ಷಣದಿಂದ ಹುರುಹು, ಗುರುತು ಮತ್ತು ಮುದ್ರೆಗಳು ಅವರ ಮಾತುಗಳು, ಆಲೋಚನೆಗಳು ಮತ್ತು ನಡತೆಗಳಲ್ಲಿ ಗಮನಿಸಬಹುದು. ನೂತನ ಮನಸ್ಸು ಕೃಪೆಯಲ್ಲಿ, ಜ್ಞಾನದಲ್ಲಿ ಮತ್ತು ಪ್ರೀತಿಯಲ್ಲಿ ಬೆಳೆಯುತ್ತಿರುವಂತೆ ಈ ಗುರುತುಗಳು ಸಹ ಹೆಚ್ಚು ಹೆಚ್ಚು ನಿರ್ದಿಷ್ಟವಾಗಿ ಬೆಳೆಯುತ್ತವೆ. ಬೇರೆ ರೀತಿಯ ಮಾತುಗಳಲ್ಲಿ ಹೇಳುವುದಾದರೆ ನಾವು ನಮ್ಮ ಮಾನವ ಚಿತ್ತ ಮತ್ತು ಆತ್ಮನನ್ನು ತೊರೆಯುವ ಮತ್ತು ನಮ್ಮ ಎಲ್ಲವುಗಳನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವ ಅನುಪಾತಕ್ಕೆ ಅನುಗುಣವಾಗಿ ದೇವರ ಆತ್ಮನು ಮನಸ್ಸು, ನಮ್ಮ ಮನಸ್ಸು ಅಥವಾ ಆತ್ಮವಾಗಿ ಬಿಡುತ್ತವೆ. ಈ ರೀತಿಯಲ್ಲಿ ಅದೇ ಮನಸ್ಸು ಅಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿರುವಂತಹ ಮನಸ್ಸು ನಮ್ಮಲ್ಲಿ ಸದಾ ಉಳ್ಳುಕೊಳ್ಳುವಂತೆ ಅನುಮತಿಸಲು ನಮಗೆ ಪ್ರಬೋಧಿಸಲಾಗಿದೆ. ಇದು ದೇವರ ಚಿತ್ತವನ್ನು ಮಾತ್ರವೇ ನೆರವೇರಿಸುವ ಮನಸ್ಸು ಅಥವಾ ಪ್ರವೃತ್ತಿಯಾಗಿದೆ. ಆದುದರಿಂದ ನಮ್ಮ ನೂತನ ಮನಸ್ಸು ಅಥವಾ ಆತ್ಮವು ಪವಿತ್ರವಾದದ್ದು ಅಥವಾ ದೇವರಿಂದ ನಿರ್ದೇಶಿಸಲ್ಪಟ್ಟಿದ್ದು. ನಾವೀಗ ಪರಿಶೀಲಿಸುತ್ತಿರುವ ವಾಕ್ಯಭಾಗದಲ್ಲಿ ನಾವು ನಮ್ಮ ಒಡಂಬಡಿಕೆಯಲ್ಲಿ ಉಲ್ಲಂಘಿಸುವ ಯಾವುದನ್ನು ಮಾಡದಿರುವಂತೆ ಅಪೊಸ್ತಲನು ನಮ್ಮನ್ನು ಒತ್ತಾಯಿಸುತ್ತಾನೆ.
ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ನಮ್ಮ ನೂತನ ಮನಸ್ಸನ್ನು ದುಃಖಪಡಿಸುವ ಅಥವಾ ನಮ್ಮ ಕರ್ತವ್ಯವನ್ನು ತೊರೆಯುವಂತೆ ನಮ್ಮ ಪ್ರತಿಜ್ಞೆಯನ್ನು ಚುಚ್ಚುವ ಅಥವಾ ಹಾನಿಗೊಳಿಸುವ ಯಾವುದನ್ನು ಮಾಡಬಾರದು. ಪವಿತ್ರಾತ್ಮನನ್ನು ದುಃಖಪಡಿಸಬಿಡಿರಿ, ಅದು ದೇವ ಮನಸ್ಸಾಗಿ ನಿಮ್ಮಲ್ಲಿದ್ದು ನಿಮ್ಮ ಪ್ರಭುತ್ವದ ಮುದ್ರೆ ಆಗಿದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.